ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆಗೆ ತಿರುಗೇಟು ಕೊಡುವುದಕ್ಕೆ ಅಂತ ಕಾಂಗ್ರೆಸ್ ಈಗ ರೆಡಿ ಆಗಿದೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಕೂಡ ಆರಂಭವಾಗುತ್ತೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ದೋಸ್ತಿ ನಾಯಕರು ನಡೆಸ್ತಾ ಇರುವಂತಹ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಮೈಸೂರಿನಲ್ಲಿ ಇವತ್ತು ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಮೈಸೂರಿನಲ್ಲಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ವಿವಿಧ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಮಂದಿ. ಈಗಾಗಲೇ 1,125 ಕೆಎಸ್ಆರ್ಟಿಸಿ ಹಾಗೂ 400 ಖಾಸಗಿ ಬಸ್ಗಳ ಬುಕಿಂಗ್ ಕೂಡ ಆಗಿದೆ. ಕಾಂಗ್ರೆಸ್ ಸಮಾವೇಶದಲ್ಲಿ ಮೈತ್ರಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಗರ್ಜಿಸಲಿದ್ದಾರೆ. ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಸೇರಿ ಹಲವರು ಭಾಗಿಯಾಗ್ತಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು, ಶಾಸಕರು, ಸಚಿವರು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಬರಲಿದ್ದಾರೆ. ಒಕ್ಕಲಿಗ ನಾಯಕರಿರ್ಬೋದು, ಅಹಿಂದ ನಾಯಕರಿರ್ಬೋದು, ಅಹಿಂದ ಅಭಿಮಾನಿಗಳಿರ್ಬೋದು, ಅವರೆಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಲಕ್ಷಾಂತರ ಮಂದಿ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸತ್ಯಮೇವ ಜಯತೆ ಅನ್ನುವಂಥ ಶೀರ್ಷಿಕೆಯನ್ನು ಇಟ್ಕೊಂಡು, ಜೊತೆಗೆ ಜನಾಂದೋಲನ ಅನ್ನುವಂಥ ಹೋರಾಟವನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ಕಾರ್ಯಕ್ರಮ ಇದು. ಬಿಜೆಪಿ ಜೆಡಿಎಸ್ ಮಾಡ್ತಾ ಇರುವಂಥ ಪಾದಯಾತ್ರೆಗೆ ಟಕ್ಕರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಬಿಜೆಪಿ ಎಲ್ಲೆಲ್ಲಿ ಪಾದಯಾತ್ರೆ ಮಾಡ್ತೋ ಅಲ್ಲೆಲ್ಲ ಕೂಡ ಹೋಗಿ ಸಮಾವೇಶ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಬಿಜೆಪಿ ಹಗರಣಗಳನ್ನು ಬಿಚ್ಚಿಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಇವತ್ತು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ನಡೀತಾ ಇದೆ. ಆ ಒಂದು ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್, ಸಚಿವರು, ಶಾಸಕರು, ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರು, ಮುಖಂಡರು, ಹಿಂದಾದಲ್ಲಿ ಇರುವಂಥ ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಹಿಂದುಳಿದವರು, ಎಲ್ಲ ಸಮುದಾಯದ ನಾಯಕರು, ಮುಖಂಡರು ಸೇರಿದಂತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಮೂಲಕ ಬಿಜೆಪಿ ಜೆಡಿಎಸ್ ಈಗ ಮುಡಾ ಹಗರಣ ಹಾಗೂ ವಾಲ್ಮೀಕಿ ಹಗರಣವನ್ನು ಇಟ್ಕೊಂಡು ಪಾದಯಾತ್ರೆ ಮಾಡಿ ಜನರ ಗಮನ ಸೆಳೆಯೋದಕ್ಕೆ ಮತ್ತು ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರಲ್ಲ, ಅದೇ ಪಾದಯಾತ್ರೆಗೆ ಟಕ್ಕರ್ ಕೊಡಬೇಕು. ಈ ಒಂದು ಜನಾಂದೋಲನ ಕಾರ್ಯಕ್ರಮದ ಮೂಲಕ ಬಿಜೆಪಿಯ ಹಗರಣಗಳನ್ನು ಬಿಚ್ಚಿಡಬೇಕು. ಬಿಜೆಪಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಿಟ್ಕಾಯಿನ್ ಹಗರಣ ಬಂತು, ಜೊತೆಗೆ ಅನೇಕ ಹಗರಣಗಳು, ಅಂಬೇಡ್ಕರ್ ನಿಗಮದ ಹಗರಣ, ಬೋವಿ ನಿಗಮದಲ್ಲಿ ಹಗರಣ ಆಯಿತು, ಕೋವಿಡ್ ಸಂದರ್ಭದಲ್ಲಿ ಎಷ್ಟೆಲ್ಲ ಹಗರಣ ಆಯಿತು, ವ್ಯಾಕ್ಸಿನ್ನಿಂದಾಗಿ ಏನೆಲ್ಲ ಎಫೆಕ್ಟ್ ಆಯಿತು, ಇಂತಹ ವಿಚಾರಗಳನ್ನು ಇಟ್ಕೊಂಡು ಬಿಜೆಪಿ ಕೇಂದ್ರದಲ್ಲೂ ಕೂಡ ಇರುವಂಥದ್ದು, ಅದೇ ರೀತಿಯಾಗಿ ರಾಜ್ಯದಲ್ಲಿ ವಿಪಕ್ಷವಾಗಿ ಕೂತಿರುವಂಥದ್ದು, ಇದರ ಬಿಜೆಪಿಯ ಹಗರಣಗಳನ್ನು ಇಟ್ಕೊಂಡು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಈ ಸಮಾವೇಶದಲ್ಲಿ ಗರ್ಜಿಸಲಿದ್ದಾರೆ.